ಗೆಳೆಯರೇ, ನಿಮಗೂ ಸಹ ನಿಮ್ಮ ಫೀಲ್ಡಲ್ಲಿ ಬೆಸ್ಟ್ ಆಗಬೇಕೆಂಬ ಆಸೆ ಇದ್ದರೆ ಅಟ್ಲೀಸ್ಟ್ 10,000 ಗಂಟೆಗಳನ್ನು ನಿಮ್ಮ ಕೆಲಸಕ್ಕೆ ಕೊಡಿ. ಒಂದು ವೇಳೆ ನೀವು ಆರ್ಟಿಸ್ಟ್ ಆಗಿದ್ದರೆ ಇಲ್ಲವೇ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಅಟ್ಲೀಸ್ಟ್ 10,000 ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕೆಲಸಕ್ಕೆ ಇಲ್ಲವೇ ನಿಮ್ಮ ಪ್ರಾಕ್ಟೀಸ್ಗೆ ಅಟ್ಲೀಸ್ಟ್ 10,000 ಗಂಟೆಗಳನ್ನಾದರೂ ಕೊಡಿ. ಅಂದಾಗಲೇ ನೀವು ನಿಮ್ಮ ಫೀಲ್ಡಲ್ಲಿ ಬೆಸ್ಟ್ ಆಗಲು ಸಾಧ್ಯವಾಗುವುದು. ಬರೀ ಕಾಟಾಚಾರಕ್ಕೆ ಪ್ರಾಕ್ಟೀಸ್ ಮಾಡಿದರೆ ರಿಸಲ್ಟ್ಗಳು ಸಿಗಲ್ಲ. ಪ್ರೀತಿಯಿಂದ ಹಾಗೂ ಪ್ಯಾಷನ್ನಿಂದ ಪ್ರಾಕ್ಟೀಸ್ ಮಾಡಿದಾಗಲೇ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ಗಳು ಸಿಗಲು ಸಾಧ್ಯ. ಅದಕ್ಕಾಗಿ ಪ್ರೀತಿಯಿಂದ ಮತ್ತು ಪ್ಯಾಷನ್ನಿಂದ 10,000 ಗಂಟೆಗಳಿಗಿಂತಲೂ ಅಧಿಕ ಸಮಯವನ್ನು ನಿಮ್ಮ ಪ್ರಾಕ್ಟೀಸ್ಗೆ ಕೊಡಿ, ನಿಮ್ಮ ಕೆಲಸಕ್ಕೆ ಕೊಡಿ. ಅಂದಾಗಲೇ ನೀವು ಬೆಸ್ಟ್ ಆಗುತ್ತೀರಾ. ನಿಮ್ಮ ಪ್ರಾಕ್ಟೀಸ್ ಹಾಗೂ ನಿಮ್ಮ ಕೆಲಸ ನಿಮಗೆ ದೇವರ ಪೂಜೆಗಿಂತಲೂ ಪವಿತ್ರವಾಗಿರಬೇಕು. ರಿಯಲ್ ಐರನ್ ಮ್ಯಾನ್ ಇಲಾನ್ ಮಸ್ಕ್ ಹೇಳುವಂತೆ, ಆರ್ಡಿನರಿ ವ್ಯಕ್ತಿಗಳು ವಾರಕ್ಕೆ ಸಾಮಾನ್ಯವಾಗಿ 40 ಗಂಟೆ ಮಾತ್ರ ಕೆಲಸ ಮಾಡುತ್ತಾರೆ. ನೀವು ಎಕ್ಸ್ಟ್ರಾಆರ್ಡಿನರಿ ಆಗಬೇಕೆಂದರೆ, ನೀವು ನಿಮ್ಮ ಕೆಲಸದಲ್ಲಿ ಬೆಸ್ಟ್ ಆಗಬೇಕೆಂದರೆ, ನೀವು ಆರ್ಡಿನರಿ ವ್ಯಕ್ತಿಗಳಿಗಿಂತಲೂ ಹೆಚ್ಚಿಗೆ ಕೆಲಸ ಮಾಡಬೇಕು. ಅಂದರೆ ವಾರಕ್ಕೆ ಸರಾಸರಿಯಾಗಿ ಅಟ್ಲೀಸ್ಟ್ 100 ಗಂಟೆಗಳಿಗಿಂತಲೂ ಹೆಚ್ಚಿಗೆ ಕೆಲಸ ಮಾಡಬೇಕು. ಅಂದಾಗಲೇ ನೀವು ನಿಮ್ಮ ಕೆಲಸದಲ್ಲಿ ಬೆಸ್ಟ್ ಆಗುತ್ತೀರಾ. ಅಂದಾಗಲೇ ನೀವು ಎಕ್ಸ್ಟ್ರಾಆರ್ಡಿನರಿ ಆಗುತ್ತೀರಾ. ರಿಚ್ ಆಗಲು ಶಾರ್ಟ್ಕಟ್ಸ್ಗಳಿವೆ, ಫೇಮಸ್ ಆಗಲು ಶಾರ್ಟ್ಕಟ್ಸ್ಗಳಿವೆ, ಆದರೆ ಬೆಸ್ಟ್ ಆಗಲು ಯಾವುದೇ ತರಹದ ಶಾರ್ಟ್ಕಟ್ಸ್ಗಳಿಲ್ಲ. ಬೆಸ್ಟ್ ಆಗಲು ಇರುವ ಏಕೈಕ ಬೆಸ್ಟ್ ಆಪ್ಷನ್ ಎಂದರೆ ಅಟ್ಲೀಸ್ಟ್ 10,000 ಗಂಟೆಗಳನ್ನು ನಿಮ್ಮ ಕೆಲಸದಲ್ಲಿ ಇನ್ವೆಸ್ಟ್ ಮಾಡೋದು. ಇದನ್ನು ಬಿಟ್ಟರೆ ನಿಮಗೆ ಬೇರೆ ಬೆಸ್ಟ್ ಆಪ್ಷನ್ ಸಿಗಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ನಿಮಗೆ ಬೆಸ್ಟ್ ಆಗಬೇಕೆಂಬ ಆಸೆ ಇದ್ದರೆ 10,000 ಗಂಟೆಗಳನ್ನು ನಿಮ್ಮ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿ. ಅಂದಾಗಲೇ ನೀವು ಬೆಸ್ಟ್ ಆಗುತ್ತೀರಾ. ಇದರ ಬಗ್ಗೆ ಮಾಲ್ಕಮ್ ಗ್ಲಾಡ್ವೆಲ್ ಬರೆದ ಔಟ್ಲೈಯರ್ಸ್ ದ ಸ್ಟೋರಿ ಆಫ್ ಸಕ್ಸಸ್ ಎಂಬ ಪುಸ್ತಕದಲ್ಲಿ ಡೀಟೇಲ್ಡ್ ಆಗಿರೋ ಎಕ್ಸ್ಪ್ಲನೇಷನ್ ಇದೆ. ಇಂಟ್ರೆಸ್ಟ್ ಇದ್ದರೆ ಓದಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.